ರಿಯಲ್ ಎಸ್ಟೇಟ್ ಉದ್ಯಮಿ ವಾಹನದ ಮೇಲೆ ದಾಳಿ ಮಾಡಿದ ಘಟನೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ ಹೊರಭಾಗದಲ್ಲಿ ನಡೆದಿದೆ. ಲಾಂಗ್, ಹಾಕಿ ಸ್ಟಿಕ್ ಹಾಗೂ ಇತರೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ದುಷ್ಕರ್ಮಿಗಳು. ಇಬ್ಬರು ಅಪರಿಚಿತ ದುಷ್ಕರ್ಮಿಗಳು ಕೃತ್ಯವನ್ನು ಎಸಗಿದ್ದಾರೆ. ಪಲ್ಸರ್ ಬೈಕ್ ಮೇಲೆ ಬಂದು ಥಾರ್ ಜೀಪ್ ಮೇಲೆ ದಾಳಿ ಮಾಡಿದ್ದಾರೆ. ಗಂಗೂ ಸಿಂಗ್ ರಜಪೂತ್ ಎಂಬುವರ ಥಾರ್ ಜೀಪ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಜೀಪ್ಗೆ ಹಾನಿ ಮಾಡಿ ಪರಾರಿ ಹಾಕಿದ್ದಾರೆ ಕಿಡಿಗೇಡಿಗಳು. ಜೀಪ್ನಲ್ಲಿ ಗಂಗಾರಾಮ್ ರಜಪೂತ್ ಇರಬಹುದು ಅಂತ ಅಟ್ಯಾಕ್ ಮಾಡಿದ್ದಾರೆ ದುಷ್ಕರ್ಮಿಗಳು. ಸ್ಥಳಕ್ಕೆ ಬಸವನ ಬಾಗೇವಾಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮಳೆ ಅವಾಂತರಕ್ಕೆ ಹಲವು ಮನೆಗಳಿಗೆ ಹಾನಿಯಾಗಿದೆ. ಮೊನ್ನೆ ಮುಂಜಾನೆ ಸುರಿದ ಭಾರೀ ಮಳೆಗೆ ಶಿರಸಿ ತಾಲೂಕಿನ ಬಿಸಿಲಕೊಪ್ಪದಲ್ಲಿ ಭಾರೀ ಹಾನಿಯಾಗಿದೆ. ಮಳೆಯಿಂದಾಗಿ ಅಡಿಕೆ, ತೆಂಗು, ಬಾಳೆ ಬೆಳೆಗೆ ಹಾನಿಯಾಗಿದೆ. ಮರಗಳು ಉರುಳಿ 12ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಹಾನಿಗೆ ಒಳಗಾಗಿವೆ. ರಸ್ತೆ ಮೇಲೆ ಮರ ಉರುಳಿದ ಹಿನ್ನೆಲೆ ಕೆಲ ಕಾಲ ರಸ್ತೆ ಸಂಪರ್ಕ ಕಡಿತವಾಗಿತ್ತು. ರಸ್ತೆ ಮೇಲೆ ಬಿದ್ದ ಮರಗಳನ್ನು ಅರಣ್ಯ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ವಿದ್ಯುತ್ ಕಂಬಗಳು ತುಂಡಾಗಿ ಗ್ರಾಮಗಳಿಗೆ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಪರಿಹಾರಕ್ಕೆ ಜನ ಒತ್ತಾಯಿಸಿದ್ದಾರೆ. ಶಿರಸಿ ಗ್ರಾಮೀಣ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಔರುಳಿಯಲ್ಲಿ ಸಿಡಿಲು ಬಡಿದು ತೆಂಗಿನ ಮರಕ್ಕೆ ಹಾನಿಯಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಔರುಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮೊನ್ನೆ ಸಂಜೆ ನಡೆದ ಘಟನೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಔರುಳಿ ಹನುಮಂತ ದೇವಸ್ಥಾನದ ಹಿಂಬದಿಯಲ್ಲಿರುವಂತಹ ತೆಂಗಿನ ಮರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತೆಂಗಿನ ಮರ ಹೊತ್ತಿ ಉಡಿದಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪೊಲೀಸರನ್ನ ಕಾಂಗ್ರೆಸ್ಸೀಕರಣ ಮಾಡುವ ಪ್ರಯತ್ನವನ್ನ ಮೊನ್ನೆಯ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಧರ್ಮ ಜಾತಿ ಆಧಾರದ ಮೇಲೆ ಯಾರೂ ಏನೂ ಮಾಡುವುದಿಲ್ಲ. ಮೊನ್ನೆ ನೀವು ಹೀಗೆಯೇ ಇರಬೇಕು, ನಾವು ಹೇಳಿದಂತೆ ಮಾಡಬೇಕು ಅಂತ ಪೊಲೀಸರಿಗೆ ಒಂದು ತರಹದ ಧಮಕಿ ಹಾಕಿದ್ದಾರೆ. ಕಾನೂನು ಮೀರಿಯೂ ಇವರು ಹೇಳಿದವರ ಮೇಲೆ ಕೇಸ್ ಹಾಕಬೇಕು, ಇವರು ಹೇಳಿದವರನ್ನ ಬಿಡಬೇಕು. ಹಿಂದೆಯೂ ಕೂಡ ಇವರು ಈ ರೀತಿ ಮಾಡಿದ್ರು. ಪಿಎಫ್ಐ ಸಂಘಟನೆಯನ್ನ ಸಾಕಿ ಬೃಹದಾಕಾರವಾಗಿ ಬೆಳೆಸಿದ್ರು. ಅದರ ಪರಿಣಾಮ ಇಡೀ ದೇಶ ರಾಜ್ಯದಲ್ಲಿ ಹಾಕಿ ಶಾಂತಿ ಸುವ್ಯವಸ್ಥೆ ಹಾಳಾಗಿತ್ತು. ಯಾವ ಸಮುದಾಯವನ್ನ ತುಷ್ಟೀಕರಣ ಮಾಡಲು ನಿನ್ನೆ ಈ ರೀತಿ ಮಾತನಾಡಿದ್ರು ಅಂತ ಜನಕ್ಕೆ ಗೊತ್ತಾಗ್ತಿದೆ ಎಂದರು. ಸರಿಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಈಗ ಪೊಲೀಸರನ್ನ ಕಾಂಗ್ರೆಸೀಕರಣ ಮಾಡುವಂತಹ ವ್ಯವಸ್ಥಿತ ಪ್ರಯತ್ನ ನಿನ್ನೆ ಮೊದಲೇ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಕರ್ನಾಟಕದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ, ಕಾನೂನಿನಂತೆ ಕ್ರಮ ತಗೊಳ್ತಾರೆ. ಯಾವ ಧರ್ಮ ಯಾವ ಜಾತಿ ಆಧಾರದ ಮೇಲೆ ಯಾರನ್ನು ಕೂಡ ಏನೂ ಮಾಡಲಿಕ್ಕೆ ಮಾಡೋದಿಲ್ಲ. ನಮ್ಮ ಪೊಲೀಸರು ಚೆನ್ನಾಗಿದ್ದಾರೆ. ಬಟ್ ನಿನ್ನೆ ಒಂಥರ ಧಮಕಿ ಹಾಕಿದ್ದಾರೆ ಅವರು ಪೊಲೀಸರಿಗೆ. ಇದು ಹೀಗೆ ಇರಬೇಕು, ನಾವು ಹೇಳ್ದಂಗೆ ಮಾಡಬೇಕು ಅನ್ನುವಂಥದ್ದು. ಅಂದರೆ ಕಾನೂನಂತೆ ಅಲ್ಲ, ಇವ್ರು ಹೇಳ್ದಂಗೆ ಮಾಡಬೇಕು. ಕಾನೂನು ಮೀರಿಯೂ ಇವ್ರು ಹೇಳ್ದವ್ರ ಮೇಲೆ ಕೇಸ್ ಹಾಕಬೇಕು, ಇವ್ರು ಹೇಳ್ದವ್ರ ಮೇಲೆ ಬಿಡಬೇಕು. ಈ ರೀತಿ ಮಾಡ್ತಾ ಹೋಗ್ತಾರೆ. ಹಿಂದಿನ ಕೂಡ ಇವರು ಈ ರೀತಿ ಮಾಡಿದರು. ಪಿ ಎಫ್ ಐನಂಥ ಸಂಘಟನೆಯನ್ನು ಸಾಕಿ ಬೃಹದಾಕಾರವಾಗಿ ಬೆಳೆಸಿದರು. ಅದರ ಪರಿಣಾಮ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಆಗಿತ್ತು. ಅದು ಹಾಗಾಗಿ ಶಾಂತಿ ಸುವ್ಯವಸ್ಥೆ ಹಾಳಾಗಿತ್ತು. ಯಾವ ಸಮುದಾಯವನ್ನು ತುಷ್ಟೀಕರಣ ಮಾಡಲಿಕ್ಕಾಗಿ ಈ ರೀತಿ ಮಾತಾಡಿದ್ರು ನಿನ್ನೆ ಅನ್ನುವಂಥದ್ದು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ಇಂಥ ಮಾತಾಡ್ತಾರೆ ಇವರು.